ಸಾಕು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅಂತ ಹೇಳಿ ನಾವು ಮಾತಾಡ್ತಿರೋದು. ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು. ಈ ವರ್ಷ 2024ನೇ ಇಸವಿಯಲ್ಲಿ ಕೊಟ್ಟೂರೇಶ್ವರನ ಜಾತ್ರೆ ಇದೇ ಮಾರ್ಚ್ 4ನೇ ತಾರೀಕು ಜರುಗುತ್ತಲಿದೆ. ಆ ಕಾರಣಕ್ಕೆ ಎಲ್ಲೋ ಯಾವ ದಾವಣಗೆರೆ ಇರ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಬೇರೆ ಬೇರೆ ಡಿಸ್ಟಿಕ್ನಿಂದ ಜನ ಪಾದಯಾತ್ರೆ ಬರ್ತಾಯಿದ್ದಾರೆ. ಆ ಭಗವಂತನ ಲೀಲೆ ಹಂಗಿದೆ ಕೊಟ್ಟೂರೇಶ್ವರಂದು. ಆದ ಕಾರಣದಿಂದ ಬರೋಂಥ ಭಕ್ತಾದಿಗಳಿಗೆ ಇವತ್ತು ನಮ್ಮ ಕೊಟ್ಟೂರೇಶ್ವರನ ಜಾತ್ರೆಯಲ್ಲಿ ಕೊಟ್ಟೂರು ಗ್ರಾಮದಲ್ಲಿರ್ಬೋದು, ಕೊಟ್ಟೂರು ಗ್ರಾಮದಲ್ಲಿ ಬರೋ ಮುನಿಸಿಪಾಲ್ಟಿ ಅಧಿಕಾರಿಗಳು, ನಮ್ಮ ಮುನಿಸಿಪಾಲ್ಟಿ ಅಧಿಕಾರಿಗಳಲ್ಲಿ ತಮ್ಮಲ್ಲಿ ಏನು ಹೇಳ್ತಪ್ಪಂದರೆ, ನಮ್ಮ ಕೊಟ್ಟೂರೇಶ್ವರನ ಜಾತ್ರೆಯಲ್ಲಿ ಬರೋಂಥ ಭಕ್ತಾದಿಗಳಿಗೆ ಯಾವ ತೊಂದರೆ ಆಗಬಾರ್ದು. ಯಾಕೆ ಹೇಳ್ತಪ್ಪ ಅಂದರೆ ಯಾವ ತೊಂದರೆ ಆಗಬಾರ್ದು ಅಂತ, ಇವತ್ತೊಂದು ನೀರಿಂದಿರ್ಬೋದು, ಶೌಚಾಲಯ ಇರ್ಬೋದು, ಯಾವುದೇ ಇರ್ಬೋದು, ಆ ಕಾರಣಕ್ಕೆ ಇವತ್ತು ಯಾವುದೇ ತೊಂದರೆ ಆಗದಂಗೆ ನೀರಿನ ಸೌಕರ್ಯ ಮಾಡಬೇಕು, ಅವರಿಗೆ ಬಂದು ಉಳ್ಕೊಳಕ್ಕೆ ಹಸನಾದ ಜಾಗವನ್ನು ಒದಗಿಸಿಕೊಡಬೇಕು. ಆಗ ಆ ಕೆಲಸನ ನಮ್ಮ ಕೊಟ್ಟೂರು ಗ್ರಾಮದವರು ಸಹಕರಿಸ್ಬೇಕು, ಮುನ್ಸಿಪಾಲ್ಟಿ ಅಧಿಕಾರಿಗಳು ಸಹಕರಿಸ್ಬೇಕು. ಇವತ್ತು ನೋಡ್ರಿ, ಇವತ್ತು ನಮ್ಮ ಕೊಟ್ಟೂರೇಶ್ವರನ ಬಗ್ಗೆ ನಾವು ಎಷ್ಟು ಹೇಳಿದ್ರು ತೀರ್ದು, ಮಕ್ಕಳು ಎಲ್ಲರಿಗೆ ಮಕ್ಕಳ ಫಲವನ್ನು ಕೊಡ್ತದಾನೆ. ಇವತ್ತು ಎಷ್ಟೋ ನಮ್ಮ ರೈತರು ಆಸ್ಪತ್ರೆಗೆ ಎದ್ದಂಥ ಪೇಷಂಟ್ಗಳು ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಅಂಥ ಕಾಯಿಲೆಗಳು ಸದ್ಯ ನಮಗೆ ಭಗವಂತ ಆತನ ನಡೆದಂಥ ಭಕ್ತಾದಿಗಳಿಗೆ ಆ ಕಾಯಿಲೆಗಳನ್ನು ಉಸಿರಾಕವೆ. ಇವತ್ತು ಏನೇ ಸಮಸ್ಯೆ ಇದ್ದರೂ ಅದನ್ನು ಪವಾಡ ತೋರಿಸಿ ಇವತ್ತು ಜನರ ಮುಂದೆ ನಿಂತಿರ್ತಕ್ಕಂಥ ಒಂದು ಆ ತೇರು ಬಿಟ್ಟಿರೋದು ಒಂದೇ ಸಾಕ್ಷಿ ಇವತ್ತು ನಮ್ಮ ಭಕ್ತಾದಿಗಳು ನಂಬಕ್ಕಂದ್ರೆ. ಆ ಕಾರಣದಿಂದ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಂತ ಹೇಳಿ ನಾವು ಕೊಟ್ಟೂರೇಶ್ವರನಲ್ಲಿ ನಾವು ಬಂದಂಥ ಭಕ್ತಾದಿಗಳು ಇರೋಂಥ ಸುತ್ತಮುತ್ತ ಇರುವಂಥ ಭಕ್ತಾದಿಗಳು ಎಲ್ಲರೂ ಕೊಟ್ಟೂರೇಶ್ವರನ ಧ್ಯಾನ ಮಾಡಿ ಆತಗೆ ಧನ್ಯವನ್ನು ಹೇಳಬೇಕಾಗಿದೆ. ನೀರು ತುಂಬ ಯೋಜನೆ ಏನಾದರೂ ಮಾಡಿದರೆ ಇವತ್ತಿಂದ ನಮ್ಮ ಕೊಟ್ಟೂರೇಶ್ವರನ ಜಾತ್ರೆಯಲ್ಲಿ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇವತ್ತು ಸಕಲ ಸಂಪತ್ತು ಒಂದು ಆದಂಗಕ್ಕದು. ಯಾಕಕ್ಕಂತಪ್ಪ ಅಂದರೆ ಇವತ್ತು ಕೆರೆ ತುಂಬಿಕೊಂಡ್ಬಿಟ್ಟಿದ್ರೆ ಸ್ನಾನ ಮಾಡ್ಬೋದು, ಕುಡಿಯೋ ನೀರಿಂದಿರ್ಬೋದು, ದನಕರುಗಳಿರ್ಬೋದು, ಬೇರೆ ಬೇರೆ ಊರಿಂದ ಬಂಡಿ ಯಾತ್ರೆ ಬರ್ತಾವೆ ನಮ್ಮ ಕೊಟ್ಟೂರೇಶ್ವರನ ಜಾತ್ರೆಗೆ, ದನಕರುಗಳಿಗೆ ನೀರಿನ ವ್ಯವಸ್ಥೆ ಕೂಡ ಹಾಕತ್ತು. ಆದ ಕಾರಣ ಕೆರೆ ತುಂಬ ಯೋಜನೆಯೂ ಸಂಬಂಧಪಟ್ಟ ಮಿನಿಸ್ಟರ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಯಾರು ಅದನ್ನ ಅಚ್ಚರಿ ಮಾಡ್ತಾನೆ ಅಲ್ಲ, ಹಂಗೆ ಆಶ್ವಾಸನೆ ಕೊಡ್ತಾರೆ ಹೋಗ್ತಾರೆ. ಇವತ್ತು ನಮ್ಮ ಕೊಟ್ಟೂರೇಶ್ವರನ ಜಾತ್ರೆ ಇಲ್ಲಿ ನಮ್ಮ ಕೊಟ್ಟೂರೇಶ್ವರನ ಕೆರೆ ತುಂಬಿದ್ರೆ ಇವತ್ತು ಬರೋಂಥ ಭಕ್ತಾದಿಗಳಿಗೆ ಸುತ್ತಮುತ್ತ ಹಳ್ಳಿಗಳಿಗೆ ಜನರಿಗೆ ಎಲ್ಲ ಭಾಳ ಸಕಲ ಸಂಪತ್ತಾನೆ ಆಗತ್ತವೆ. ಆದರೂ ಆ ಕೆಲಸನ ಮುಂದಿನ ದಿನಗಳಲ್ಲಿ ನಮ್ಮ ಸ್ಥಳೀಯ ಶಾಸಕರು ಇರ್ಬೋದು, ಉಸ್ತುವಾರಿ ಮಂತ್ರಿ ಇರ್ಬೋದು ಆ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಆದ ಕಾರಣದ ಇವತ್ತು 2017ರಲ್ಲಿ ನಮ್ಮ ಕೊಟ್ಟೂರೇಶ್ವರ ಜಾತ್ರೆ ಟೈಮ್ ತೇರಿನ ಟೈಮಲ್ಲಿ ತೇರು ಮುರ್ಕೊಂಡು ಬಿದ್ದಿರ್ತದೆ 2017ರಲ್ಲಿ. ಆದ ಕಾರಣ ಅವತ್ತು ಘಟನೆ ನಡೆದಂಥ ವಿಷಯ ನೋಡಿದ್ರೆ ಸುಮಾರು ಜನರು ಸಾಯಬೇಕಾಯಿತು. ಆದರೆ ಕೊಟ್ಟೂರೇಶ್ವರನ ಶಕ್ತಿ ಇರೋದ್ರಿಂದ ಆ ಕಾರಣದಿಂದ ಇವತ್ತೊಂದು ಹಸು ಕೂಸು ಯಾವ ರೀತಿ ತೊಂದರೆ ಆಗದಂಗೆ ಇವತ್ತು ಕೊಟ್ಟೂರೇಶ್ವರ ನಮ್ಮ ಬಂದಂಥ ಭಕ್ತಾದಿಗಳಿಗೆ ಕಾಪಾಡಿಕೆ ಬಂದ. ಆ ಶಕ್ತಿ ನಮ್ಮ ಕೊಟ್ಟೂರೇಶ್ವರನಲ್ಲಿ ಇರೋದ್ರಿಂದ ಎಲ್ಲೇ ಸುಮಾರು 100 ಕಿಲೋಮೀಟರ್ ದೂರದಿಂದ ಇವತ್ತು ಮುದುಕರು 60 ವರ್ಷ 70 ವರ್ಷ ವಯಸ್ಸಿಗೆ ಮಿತಿಯಿಲ್ಲ, ಸಣ್ಣ ಹುಡುಗರಿರ್ಬೋದು. ಆ ಕಾರಣದಿಂದ ಪ್ರತಿಯೊಬ್ಬರು ಒಂದು ವಾರಗಟ್ಟಲೆ ಪಾದಯಾತ್ರೆ ಬರ್ತಾಯಿದ್ದಾರೆ. ನಮ್ಮ ಕೊಟ್ಟೂರೇಶ್ವರಿಗೆ ಬರೋಂಥ ಭಕ್ತಾದಿಗಳಿಗೆ ಬಂದು ನಮ್ಮ ಕೊಟ್ಟೂರೇಶ್ವರ ಇವತ್ತು ಯಾವುದೇ ಸಮಸ್ಯೆ ಇಲ್ದಂಗೆ ನಮ್ಮ ಕೊಟ್ಟೂರ ಬರೋಂಥ ಭಕ್ತಾದಿಗಳಿಗೆ ಯಾವ ಸಮಸ್ಯೆ ಇಲ್ದಂಗೆ ಆ ಭಗವಂತ ನಡೆಸಿಕೊಡ್ಬೇಕಂತ ಹೇಳಿ ಕೊಟ್ಟೂರೇಶ್ವರನಲ್ಲಿ ನಾವೆಲ್ಲರೂ ಕೊಟ್ಟೂರೇಶ್ವರನ ಜಾತ್ರೆಗೆ ಬರೋಂಥ ಭಕ್ತಾದಿಗಳಿಗೆ ನಾವೆಲ್ಲರೂ ಇವತ್ತು ಸಕಲ ಸಂಪತ್ತು ಕೊಡಬೇಕು, ನೀರಿನ ಸೌಕರ್ಯ ಕೊಡಬೇಕು ಅಂತ ಹೇಳಿ ನಾವು ತಮ್ಮೆಲ್ಲರಿಗೆ ಅಧಿಕಾರಿಗಳಿಗೆ ಕೇಳಿಕೊಳ್ಳುತ್ತೇವೆ.